ಚಿಕ್ಕಬಳ್ಳಾಪುರ ಬೈ ಎಲೆಕ್ಷನ್ ಭರ್ಜರಿಯಾಗಿ ಕಸರತ್ತುಗಳು ಕಾಣಿಸ್ತಾ ಇದೆ. ಇದಕ್ಕೆ ಸಾಕ್ಷಿಯಾದ್ರು ಡಾಕ್ಟರ್ ಸುಧಾಕರ್ ಅವರು ರೋಡ್ ಶೋ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರಿಗೆ ಡಾಕ್ಟರ್ ಅಶ್ವಥ್ ನಾರಾಯಣ್ ಸಾಥ್ ಕೊಟ್ರು, ಡಿಸಿಎಂ ಮತ್ತು ರವಿ ಕೂಡ ಸಾಥ್ ಕೊಟ್ಟಿದ್ರು. ಆ ಬಳಿಕ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ನಾಮಪತ್ರ ಸಲ್ಲಿಕೆ ಮಾಡಿ ಆ ಖುಷಿಯನ್ನು ಹಂಚಿಕೊಂಡಿದ್ದಾರೆ. ನನ್ನನ್ನು ಚಿಕ್ಕಬಳ್ಳಾಪುರ ಜನತೆ ಅಭಿವೃದ್ಧಿ ದೃಷ್ಟಿಯಿಂದವಾಗಿ ನೋಡಿಕೊಂಡು ನನ್ನನ್ನು ಗೆಲ್ಲಿಸ್ತಾರೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. ಅದೇ ಹೋಪ್ಸ್ ಅವರಲ್ಲಿ ಮುಂಚೆಯಿಂದಲೂ ಕೂಡ ಕಾಣಿಸ್ತಾ ಇತ್ತು. ಇದಕ್ಕೆ ಸಾಕ್ಷಿಯಾಗಿ ಕೆಲ ಬೆಳವಣಿಗೆಗಳು ಕೂಡ ನೋಡಿದ್ರಿ. ಈ ಸಂದರ್ಭದಲ್ಲಿ ಸರ್ಕಾರದಿಂದ ಅವ್ರಿಗೇನು ಬೇಕೋ ಆ ಕ್ಷೇತ್ರಕ್ಕೆ ಅದೆಲ್ಲವನ್ನು ಕೂಡ ಮಾಡಿಸ್ಕೊಂಡಿದ್ರು. ಮೆಡಿಕಲ್ ಸೀಟ್ ವಿಚಾರವಾಗಿರ್ ಮೆಡಿಕಲ್ ಕಾಲೇಜ್ ವಿಚಾರ ಇರಬಹುದು, ಎಲ್ಲ ಇದೆಲ್ಲವನ್ನು ಕೂಡ ಜನ ಗಮನದಲ್ಲಿಟ್ಟುಕೊಂಡು ನನ್ನನ್ನು ಗೆಲ್ಲಿಸ್ತಾರೆ ಅನ್ನುವಂಥ ವಿಶ್ವಾಸ ಅವರದ್ದಾಗಿದೆ. ಹೀಗಾಗಿ ಚಿಕ್ಕಬಳ್ಳಾಪುರದಲ್ಲಿ ಭರ್ಜರಿ ರ್ಯಾಲಿಯನ್ನು ನಡೆಸಿ ಒಂದು ಹಬ್ಬದ ರೀತಿಯ ವಾತಾವರಣ ಕ್ರಿಯೇಟ್ ಆಗಿತ್ತು. ಎಲ್ಲೆಲ್ಲೂ ಕೂಡ ಬಿಜೆಪಿಯ ಬಾವುಟಗಳು ರಾರಾಜಿಸ್ತಾ ಇದ್ದಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಬಿಜೆಪಿಯ ನಾಯಕರು ಕಾರ್ಯಕರ್ತರು ಎಲ್ಲರೂ ಕೂಡ ಸಾಥ್ ಕೊಟ್ಟರು. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಮತ್ತೊಂದು ವಿಷಯ ಅಂತ ಅಂದ್ರೆ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಕೆಲವರು ಸಾಥ್ ಕೊಟ್ಟಿದ್ದಾರೆ ಸುಧಾಕರ್ಗೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ಚಿಕ್ಕಬಳ್ಳಾಪುರದ ರಣಕಣ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ಯಾಕಂದ್ರೆ ಇವತ್ತು ಚಿಕ್ಕಬಳ್ಳಾಪುರದ ಬಿಜೆಪಿಯ ಅಭ್ಯರ್ಥಿಯಾಗಿ ಡಾಕ್ಟರ್ ಸುಧಾಕರ್ ಅವರು ತಮ್ಮ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ನೋಡ್ತಾ ಇದ್ರಿ ನಾಮಪತ್ರ ಸಲ್ಲಿಕೆ ಮಾಡಿರುವಂತಹ ಚಿತ್ರಣ. ಮಗದೊಂದು ಕಡೆಯಲ್ಲಿ ನಾಮಪತ್ರ ಸಲ್ಲಿಕೆಗೂ ಮುನ್ನ ಅವರು ರೋಡ್ ಶೋ ನಡೆಸುವ ಮೂಲಕವಾಗಿ ತಮ್ಮ ನಾಮಪತ್ರ ಸಲ್ಲಿಕೆ ಮಾಡ್ತಾ ಇರುವಂತಹ ಈ ದಿನವನ್ನು ಯಶಸ್ವಿಯಾಗಿ ಬಳಸ್ಕೊಂಡ್ರು. ಅದಕ್ಕೂ ಮುನ್ನ ಅವರು ದೇವಸ್ಥಾನಕ್ಕೂ ಕೂಡ ಹೋಗಿದ್ರು. ಅವರ ಮನೆ ದೇವರು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಾಮಪತ್ರ ಸಲ್ಲಿಕೆಯ ಒಂದು ಕಾಪಿ ಇಟ್ಟು ವಿಶೇಷವಾಗಿ ಪೂಜೆಯನ್ನು ನೆರವೇರಿಸಿ ಪ್ರಾರ್ಥನೆಯನ್ನು ಸಲ್ಲಿಕೆ ಮಾಡಿದ ಬಳಿಕ ಈ ರೋಡ್ ಶೋ ಅಲ್ಲಿ ಪಾಲ್ಗೊಂಡು ನೇರವಾಗಿ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದು ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಸುಧಾಕರ್ ಬಿಜೆಪಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಿರುವಂತಹ ಕ್ಷಣ, ಮಗದೊಂದು ದೃಶ್ಯ, ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಆದಂತಹ ಆ ರೋಡ್ ಶೋ. Once again, sir.